ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಪಕ್ಷಾಂತರದ ಬಗ್ಗೆ ನಮ್ಮ ಅನ್ನದಾನಿ ಅವರು ಮಾತನಾಡ್ತಾ ಇದ್ರು. 2020 ನಮ್ಮಲ್ಲಿ ಒಂದು ನಗರಸಭೆ ಅಧ್ಯಕ್ಷರ ಚುನಾವಣೆ ನಡೀತು. ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಗೆದ್ದಿರ್ತಕ್ಕಂಥವನು ಪಕ್ಷಾಂತರ ಆದ. ಆಮೇಲೆ ಹೈಕೋರ್ಟಿಂದ ಒಂದು ಆದೇಶ ಬಂತು ಜಿಲ್ಲಾಧಿಕಾರಿಗಳಿಗೆ, 1 ವರ್ಷ 4 ತಿಂಗಳಾಗಿದೆ. ಅಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಕಡೆ ಇರ್ತಕ್ಕಂಥವ್ರು ಆ ಕಡೆ ಇರ್ತಕ್ಕಂಥವ್ರು ಟೆನ್ ಶೆಡ್ಯೂಲ್ ಬಗ್ಗೆ ಬಹಳಷ್ಟು ಚರ್ಚೆಗಳಾಯ್ತು. ಆದ್ರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ 16 ತಿಂಗಳಾಗಿ ಅದನ್ನ ಹಾಗೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಅಧ್ಯಕ್ಷರೇ. ಓಕೆ, ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆ ಕಲಾಪದಲ್ಲಿ ಮಾನ್ಯ ಎಂ ಕೃಷ್ಣಾರೆಡ್ಡಿ ನಮ್ಮ ಶಾಸಕರು ಚುನಾವಣೆಯ ಸುಧಾರಣೆಯ ವಿಶೇಷ ಚರ್ಚೆಯಲ್ಲಿ ಅನ್ನದಾನಿಯವರು ಮಾತಾಡುವಾಗ ಅವ್ರಿಗೆ ಇಂಟ್ರಪ್ಟ್ ಮಾಡಿ ಒಂದು ನಿಮಿಷ ಅಂತ ಕೇಳಿಕೊಂಡು ಇವರು ನನ್ನ ಕೇಸ್ ವಿಚಾರವಾಗಿ ಹಾಗೂ ನನ್ನ ಬಗ್ಗೆ ಏಕವಚನದಲ್ಲಿ ಮಾತಾಡೋಣ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಾನ್ರೆ, ತಮಗೆಲ್ಲ ತಿಳಿದಿರೋ ಪ್ರಕಾರ ನಿನ್ನೆ ಏನು ನಮ್ಮ ಶಾಸಕರಾದ ಮಾನ್ಯ ಎಂ ಕೃಷ್ಣಾರೆಡ್ಡಿ ಸಾಹೇಬರು ಹತಾಶರಾಗಿ ಬಾಯಿ ಚಪ್ಪಳಕ್ಕೆ ಮಾತಾಡಿದ್ದಾರೆ. ಅವರು ಕನಿಷ್ಠ ಜ್ಞಾನ ಇದ್ದಿರೋಂಥವರು, ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಪಕ್ಷಾಂತರ ಆಗಿದ್ದಾರೆ ನಗರಸಭೆ ಸದಸ್ಯ ಅಂತ. ಇವತ್ತವರೆಗೂ ತಮಗೆಲ್ಲ ತಿಳಿದಿರೋ ಪ್ರಕಾರ ನಾನೇನ ಕಾಂಗ್ರೆಸ್ ಬಾಟೋ ಇಟ್ಕೊಂಡಿದ್ದೀನ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನ, ಅಥವಾ ಆಮ್ ಆದ್ಮಿ ಪಕ್ಷ ಬಾಟ ಇಟ್ಕೊಂಡಿದ್ದೀನ, ಆಮ್ ಆದ್ಮಿ ಪಕ್ಷದಲ್ಲಿ ಸೇರ್ಕೊಂಡಿದ್ದೀನ, ಸಿಪಿಎಂ ಪಕ್ಷ ಬಾಟ ಇಟ್ಕೊಂಡು ಸಿಪಿಎಂ ಪಕ್ಷದಲ್ಲಿ ಸೇರ್ಕೊಂಡಿದ್ದೀನ, ಬಿಜೆಪಿ ಪಕ್ಷ ಬಾಟ ಇಟ್ಕೊಂಡು ಬಿಜೆಪಿ ಪಕ್ಷದಲ್ಲಿ ಸೇರ್ಕೊಂಡಿದ್ದೀನ, ಯಾವುದೇ ಪಕ್ಷದಲ್ಲಿ ನಾನು ಸೇರಿಲ್ಲ. ಪಕ್ಷಾಂತರ ಹೇಗಾಗತ್ತೆ? ನಾನು ಇರೋದೇ JDS ಪಕ್ಷದಲ್ಲಿ. ಸುಮ್ಮನೆ ತಪ್ಪು ಮಾಹಿತಿ ಸದನ ಕೊಡ್ತಾರೆ. ಮತ್ತೆ ಹೇಳ್ತಾರೆ ಜಿಲ್ಲಾಧಿಕಾರಿಗೆ ಹೈಕೋರ್ಟಿಂದ ಆದೇಶ ಬಂದಿದೆ ಅಂತೆ. ಯಾವಾಗಾದ್ರೂ ಇವರು ಓದಿದಾರ? ಒಂದು ಕಾಮಿಡಿಯನ್ ಆಗಿ ಮಾಡ್ಬಿಟ್ಬಿಡ್ತಾರೆ. ಯಾಕೆ ಹೇಗೆ ಈ ತರ ನಡ್ಕೊಳ್ತಾ ಇದ್ದೀರಾ? ನೀವು ನೋಡಿದ್ದೀರಾ ಪಕ್ಷಾಂತರ ಆಗಿರೋದು? ಎಲ್ಲ ನಾವು ಒಂದು ಎಕ್ಸಾಂಪಲ್ ತೋರಿಸ್ತೀವಿ. ನೀವು ಯಾವ್ದಾನ ಪಕ್ಷ ಹೋಗ್ಬಿಟ್ಟು ಸೇರಿರುವಂತದ್ದು ನೋಡಿದ್ದೀರಾ? ಇಲ್ವಲ್ಲ. ಯಾವ್ದಾನ ಆದೇಶ ಬಂದಿದೆ ಹೈಕೋರ್ಟಿಂದ ಜಿಲ್ಲಾಧಿಕಾರಿಗಳೇ ಚಿಂತಾಮಣಿ ನಗರಸಭೆಯಾದ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಅವ್ರಿಗೆ ಈ ರೀತಿ ಬಂದಿದೆ ಅಂತ ಎಲ್ಲಾನ ತೋರಿಸಿ. ಇದ್ರೆ ನಿಮ್ಮ ಹತ್ರ ಒಂದು ಪ್ರತಿ ಇದ್ರೆ ತೋರಿಸಿ. ಸುಮ್ಮನೆ ತಪ್ಪು ಮಾಹಿತಿಗಳು ತಪ್ಪು ಮಾತುಗಳಿಗೆ ಏನಾಗ ಹೇಳ್ತೀರಾ? ಸುಮಾರು ಡೆವಲಪ್ಮೆಂಟ್ ಮಾಡುವಂಥ ಕೆಲಸಗಳಿದೆ, ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಆ ಕೆಲಸಗಳು ಮಾಡಿ ನನ್ನ ವಿಚಾರವನ್ನು ಬಿಡಿ. ಏನೋ ಒಂದು ಆಗತ್ತೆ ಸಮಯ ಬಂದರೆ. ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೋರ್ತಾ ಮಾತು ಮುಗಿಸ್ತೇನೆ.